ಮುಗ್ಧರಿಗೆ ನೌಕರಿ ಕೊಡಿಸ್ತೀವಿ ಅಂತ ಹೇಳಿ ವಂಚಿಸಿದ ಅಪ್ಪ ಮಗನಿಗೆ ಸಾರ್ವಜನಿಕರೇ ಹಿಡಿದು ಧರ್ಮದೇಟು ನೀಡಿರುವ ಘಟನೆ ಬೆಳಗಾವಿ ತಾಲೂಕಿನ ಮಾಸ್ತಮರಡಿ ಗ್ರಾಮದಲ್ಲಿ ನಡೆದಿದೆ. ಅಶೋಕ ಪಾರಂಡಿ ಹಾಗೂ ಆತನ ಪುತ್ರ ಅಮಿತ್ ಹಲ್ಲೆಗೆ ಒಳಗಾದವರು. ಅಶೋಕ ಪಾರಂಡಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸೋದಾಗಿ 5 ಲಕ್ಷದಿಂದ 10 ಲಕ್ಷದವರೆಗೂ ಹಣವನ್ನ ಪಡೆದು 16 ಜನರಿಗೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಕೆಲಸಕ್ಕಾಗಿ ಹಣ ಕೊಟ್ಟಿದ್ದ ವ್ಯಕ್ತಿಯೋರ್ವ ಇವರ ಮರ್ಮ ಅರಿತು ವಾಪಸ್ ಹಣ ಕೇಳಲು ಅವರ ಮನೆಗೆ ಹೋದಾಗ ಹಣ ನೀಡಲು ನಿರಾಕರಿಸಿದ್ದಾರೆ. ಈ ಹಿನ್ನೆಲೆ ಗ್ರಾಮಸ್ಥರೆಲ್ಲ ಸೇರಿ ಅಪ್ಪ ಮಕ್ಕಳನ್ನ ಮನೆಯಿಂದ ಹೊರಗಿಳಿದು ತಂದು ಥಳಿಸಿದ್ದಾರೆ. ಅಲ್ಲದೆ ಊರ ತುಂಬಾ ಮೆರವಣಿಗೆಯನ್ನ ನಡೆಸಿದ್ದಾರೆ. ಹಣ ಕೊಟ್ಟವರಿಗೆ ಈ ಅಪ್ಪ ಮಗ ನಕಲಿ ಆರ್ಡರ್ ಕಾಪಿ ಐಡಿ ಕಾರ್ಡ್ ನೀಡ್ತಾ ಇದ್ರು ಎಂದು ಹೇಳಲಾಗ್ತಿದೆ. ಆರೋಪಿಗಳನ್ನ ಬೆಳಗಾವಿ ಮಾರಿಹಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.